ಒಂದು ಕಾಡುಕೋನ ಪದಗಳ ಅರ್ಥ ಸೌಮ್ಯ ಶಾಂತ ಸ್ವಭಾವ ಸೈರಾಣೆ ಹುಂಕಾರ ಕೋಪದಿಂದ ಮಾಡುವ ಗರ್ಜನೆ ಜಗಳ ಕಲಹ ಗುದ್ದಾಟ ಉಯ್ಯಾಲೆ ಜೋಕಾಲಿ ರೂಸಿಯೋಗ ಹೋಗು ರುಸಿ ಹೋಗು ಪಡು ರೋಷಗೊಳ್ಳು ಜುಡಿಸು ಕೊಡಾಹು ತಪಕ್ಕನೆ ಕೂಡಲೆ ಒಮ್ಮೆಲೆ ಚೂಪಾದ ಹರಿತವಾದ ಮರಗು ಚಿಂದಿಸು ವ್ಯಕ್ತಪಡು ಸಮನಾರ್ಥಕ ಪದ ತಿಳಿಸಿ ಕಾಡು ವನ ಅಡವಿ ಮುಖ ವದನ ಕಪಿ ಮಂಗ ಕೋತಿ ನಾನಾರ್ಥ ಬರೀರಿ ಎಲೆ ದೀಪದ ಬತ್ತಿ ಜಗ್ಗುವುದು ಕಾಡವನ ಕಾಡಿಸುವುದು ಮಾಡು ಗೋಡೆಯಲ್ಲಿಯ ಗೂಡು ಕೆಲಸ ಮಾಡು ಹತ್ತು ದಶ ಮೇಲಕ್ಕೆ ಏರು ಬೇರೆ ಬೇರೆ ಅರ್ಥ ಬರುವ ಪದಗಳನ್ನು ಸೇರಿದಾಗ ಹೊಸದೊಂದು ಅರ್ಥ ಪಡೆಯುವುದಕ್ಕೆ ಉದಾಹರಣೆಗಳು ಹಲ್ಲು ಮಸೆ ಹಲ್ಲು ಮಸೆ ಕೋಪಗೊಳ್ಳು ನಡೆದು ಕೊಳ್ಳು ನಡೆದುಕೊಳ್ಳು ಅನುಸರಿಸು ಗತಿ ತೇರು ಗತಿ ತೇರು ಕೊನೆಗಣಿಸು ಒರೆಸಿಬಿಡು ಬರೆಸಿಬಿಡು ಉಜ್ಜಿ ಹಾಕು ನಾಶ ಮಾಡು ತಿಂದು ಬಿಡು ತಿಂದು ಬಿಡು ನುಂಗು ಹಾಕು ಅನುಭವಿಸು ಸರಿಯಾದ ಪದ ರಚಿಸಿರಿ ಉದಾಹರಣೆ ಶಾಂಭಾವ್ತವ ಶಾಂತ ಸ್ವಭಾವ ಶಕ್ತಿ ಸಾಮರ್ಥ್ಯ ಸಾಧು ಪ್ರಾಣಿ ಬಹ್ ಮಹಾಬಲಶಾಲಿ ಪೀಡಿಸುತ್ತಿರುವವರೆಗೂ ಚೂಪಾದ ಕೊಂಬಗಳಿಂದ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಕಾಡುಕೋಣವು ನೋಡಲು ಹೇಗಿತ್ತು ಉತ್ತರ ಕಾಡುಕೋಣವು ನೋಡಲು ಭಯಂಕರವಾಗಿತ್ತು ಆ ಕಾಡಿನಲ್ಲಿದ್ದ ಇನ್ನೊಂದು ಚೇಷ್ಟ ಪ್ರಾಣಿ ಯಾವುದಾಗಿತ್ತು ಉತ್ತರ ಆ ಕಾಡಿನಲ್ಲಿದ್ದ ಇನ್ನೊಂದು ಚೇಷ್ಟವಾದ ಪ್ರಾಣಿ ಕಪ್ಪಿಯಾಗಿತ್ತು ಕಪ್ಪಿಯ ಚೇಷ್ಟೆಗೆ ಯಾವ ಪ್ರಾಣಿ ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ ಉತ್ತರ ಕವಿಯ ಚೇಷ್ಟೆಗೆ ಸಾಧು ಕೋ ಕಾಡು ಕೋಣ ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ ಕಾಡಿನ ಇತರೆ ಪ್ರಾಣಿಗಳು ರೋಸಿ ಹೋಗಲು ಕಾರಣವೇನು ಉತ್ತರ ಕಪಿಯು ಕೋಣಕ್ಕೆ ಚೇಷ್ಟ ಮಾಡುವುದನ್ನು ನೋಡಿ ಇತರ ಪ್ರಾಣಿಗಳು ರೋಸಿ ಹೋಗುತ್ತಿದ್ದವು ಯಾವ ಪ್ರಾಣಿಗಳು ಹಲ್ಲು ಮಸೆಯುತ್ತಿದ್ದವು ಉತ್ತರ ಕಾಡಿನ ಇತರ ಪ್ರಾಣಿಗಳು ಹಲ್ಲು ಮಸೆಯುತ್ತಿದ್ದವು ಕೋಣನ ಸೈರಾಣೆಯನ್ನು ಯಾವುದು ನೋಡುತ್ತಿತ್ತು ಉತ್ತರ ಕೋಣನ ಸೈರಾಣಿಯನ್ನು ವೃಕ್ಷವು ನೋಡುತ್ತಿತ್ತು ಕೋಣವು ವೃಷಕ್ಕೆ ಹೇಳಿದ ಮಾತೇನು ಉತ್ತರ ಕೋಣ ನಗು ನಗುತ್ತಾ ನಾನು ಹಿಂದಿನ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೇನೋ ಈ ಜನ್ಮದಲ್ಲಿ ಕೋಣನಾಗಿ ಹುಟ್ಟಿದ್ದೇನೆ ಈಗ ಮತ್ತು ತಪ್ಪು ಮಾಡಿದರೆ ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟುತ್ತೇನೆಂದು ಯಾರು ಬಲ್ಲರು ಎಂದಿತು ಮತ್ತೊಂದು ಕೋಣವು ಯಾವ ಜಗದಲ್ಲಿ ಬಂದು ನಿಂತಿತ್ತು ಉತ್ತರ ಸಾಮಾನ್ಯವಾಗಿ ನಿಂತಿರು ನಿಂತಿರುತ್ತಿದ್ದ ಜಾಗದಲ್ಲಿ ಮತ್ತೊಂದು ಕೋಣವು ನಿಂತಿತ್ತು ಸತ್ತು ಬಿದ್ದಿದ್ದ ಕಪ್ಪಿಯನ್ನು ಯಾವ ಪ್ರಾಣಿ ನೋಡಿತ್ತು ಉತ್ತರ ಸತ್ತು ಬಿದ್ದಿದ್ದ ಕಪ್ಪಿಯನ್ನು ಸಾಧು ಕೋಣವು ನೋಡಿತು ಕೋಣವು ಮರುಗಿದ್ದ ರೀತಿ ಹೇಗಿತ್ತು ಉತ್ತರ ಬುದ್ಧಿ ಇಲ್ಲದೆ ಅನ್ಯಾಯವಾಗಿ ತನ್ನ ಪ್ರಾಣವನ್ನು ಕೊಳೆದುಕೊಂಡು ಕೊಂಡಿತು ಎಂದು ಸಾಧುಕೋಣವು ಮರುಗಿತು ಯಾರು ಯಾರಿಗೆ ಹೇಳಿದರು ಈ ಕಪಿ ನಮಗೆ ಹೇಗ್ ಹೀಗೇನಾದರೂ ಮಾಡಬೇಕು ಸರಿಯಾದ ಗತಿ ತೋರಿಸುತ್ತಿದ್ದೆವು ಉತ್ತರ ಈ ವಾಕ್ಯವನ್ನು ಕಾಡು ಕೋಣ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕಾಡಿನಲ್ಲಿದ್ದ ಇತರ ಪ್ರಾಣಿಗಳು ಹೇಳಿದವು ಈ ಮಾತನ್ನು ಸಾಧುಕೋಣಕ್ಕೆ ಕಾಡಿನಲ್ಲಿದ್ದ ಇತರೆ ಪ್ರಾಣಿಗಳು ಹೇಳಿದ್ದವು ಅಯ್ಯಕೋಣ ಮಹಾಬಲಶಾಲಿಯಾದ ನಿನ್ ನಿನ್ನೆಲ್ಲಿ ಆ ಕಪಿಯಲ್ಲಿ ಉತ್ತರ ಈ ವಾಕ್ಯವನ್ನು ಕಾಡುಕೋಣ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಈ ಮಾತನ್ನು ವೃಕ್ಷವು ಹೇಳಿತು ಯಾರಿಗೆ ಈ ಮಾತನ್ನು ಕಾಡುಕೋಣ ಕಾಡಿನಲ್ಲಿದ್ದ ವೃಕ್ಷಕ್ಕೆ ಹೇಳಿತು ಎಲ್ಲಿಯವರೆಗೂ ನೀ ಇನ್ನು ಈ ಹಾಳು ಕಪಿಯ ಹಿಂಸೆಯನ್ನು ಸಹಿಸಿಕೊಂಡಿರುವೆ ಉತ್ತರ ಈ ವಾಕ್ಯವನ್ನು ಕಾಡುಕೋಣ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಈ ಮಾತನು ವೃಕ್ಷವು ಹೇಳಿತ್ತು ಯಾರಿಗೆ ಈ ಮಾತನ್ನು ವೃಕ್ಷವು ಕಾಡುಕೋಣಕ್ಕೆ ಹೇಳಿತ್ತು ಬುದ್ಧಿ ಇಲ್ಲದೆ ಅನ್ಯಾಯವಾಗಿ ತನ್ನ ಪ್ರಾಣವನ್ನು ಕಳೆದುಕೊಂಡಿತ್ತಲ್ಲ ಈ ವಾಕ್ಯವನ್ನು ಉತ್ತರ ಈ ವಾಕ್ಯವನ್ನು ಕಾಡುಕೋಣ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಈ ಮಾತನ್ನು ಕಾಡುಕೋಣ ಹೇಳಿತ್ತು ಹೇಳಿತು ಯಾರಿಗೆ ಈ ಮಾತನ್ನು ಕಾಡುಕೋಣ ಸತ್ತು ಹೋದ ಕಪಿಗೆ ಹೇಳಿತು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಕಾಡು ಪ್ರಾಣಿಗಳು ಕಾಡು ಕೋಣವನ್ನು ಕಂಡರೆ ಭಕ್ತಿ ಗೌರವದಿಂದ ನಡೆದುಕೊಳ್ಳಲು ಕಾರಣವೇನು ಉತ್ತರ ಒಂದು ದಟ್ಟವಾದ ಕಾಡು ಆ ಕಾಡಿನಲ್ಲಿ ಒಂದು ಕೋಣ ನೋಡಲು ಭಯಂಕರವಾಗಿದ್ದರೂ ಸೌಮ್ಯ ಸ್ವಭಾವವಾಗಿ ಆದರೆ ನಡಿ ನಡಿಗೆ ಹೂವಿನ ಮೇಲೆ ಹೆಜ್ಜೆ ಇರಿಸಿದ ಹಾಗೆ ಇತ್ತು ಒಂದು ಸಲವು ಹೂಂಕಾರ ಮಾಡದೆ ಕಾಡಿನಲ್ಲಿರುವ ಯಾವ ಪ್ರಾಣಿಗಳೊಂದಿಗೆ ಜಗಳವಾಡದೆ ಶಾಂತ ಸ್ವಭಾವದಿಂದ ಇರುತ್ತಿದ್ದರಿಂದ ಕಾಡು ಪ್ರಾಣಿಗಳಿಗೆ ಕಾಡು ಕೋಣದನ್ನು ಕಂಡರೆ ಭಕ್ತಿ ಗೌರವದಿಂದ ನಡೆದುಕೊಳ್ಳುತ್ತಿದ್ದವು ಕಪ್ಪಿಯು ಸಾಧುಕೋಣಕ್ಕೆ ಮಾಡುತ್ತಿದ್ದ ಚೇಷ್ಟೆಗಳೇನು ಉತ್ತರ ಕಾಡಿನಲ್ಲಿದ್ದ ಕಪಿಯು ಸಾಧುಕೋಣವನ್ನು ನೋಡಿ ಕೋಣ ನಡೆಯುತ್ತಿದ್ದರೆ ಅದರ ಕಾಲಿಗೆ ಅಡ್ಡಲಾಗಿ ಮರದ ಕೊಂಬೆಗಳನ್ನು ಹಾಕುತ್ತಿತ್ತು ಅದರ ಕಾಲಿಗೆ ಅದರ ಬಾಲವನ್ನು ಹಿಡಿದು ಎಳೆಯುತ್ತಿತ್ತು ಅದರ ಬೆನ್ನ ಮೇಲೆ ಕುಳಿತು ಅದರ ಪಕ್ಕೆಗಳನ್ನು ಕಾಲಿನಿಂದ ಹೊದಿಯುತ್ತಿತ್ತು ಆದರೆ ಕೋತಿಯ ಮೇಲೆ ನಿಂತು ಕೊಂಬುಗಳನ್ನು ಹಿಡಿದು ಆಚೆಗೆ ಅಚ್ಚೇಚೆಗೆ ಎಳೆಯುತ್ತಿತ್ತು ಒಂದೊಂದು ಸಲ ಎರಡು ಕೈಗಳನ್ನು ಎರಡು ಕೊಂಬುಗಳನ್ನು ಹಿಡಿದು ಅದರ ಮೂಗಿನ ಮುಂದೆ ಉಯಾಲೆ ಆಡುತ್ತಿತ್ತು ಇದನ್ನು ಒಂದೊಂದೇ ಸಲತನ ಬಾಯಿಯೊಳಗಿನಿಂದ ಎಂಜಲನ್ನು ತೆಗೆದುಕೊಂಡು ಕೋಣದ ಮುಖಕ್ಕೆ ನಾಮ ಬಳಿಯುತ್ತಿತ್ತು ಇದೆಲ್ಲ ಬೇಜಾರಾಗದ ತನ್ ತನ್ನ ಬಾಲದ ತುದಿಯನ್ನು ಅದರ ಕಿವಿಗಳಿಗೆ ಚುಚ್ಚಿ ಕಚಗುಳಿ ಇಡುತ್ತಿತ್ತು ವೃಕ್ಷವು ಕಪಿಚೇಷ್ಟೆಯನ್ನು ನಿಲ್ಲಿಸಲು ಕೋಣನಿಗೆ ಹೇಳಿದ ಬುದ್ಧಿ ಮಾತೇನು ಉತ್ತರ ಒಂದು ದಿನ ಆ ಕಾಡಿನಲ್ಲಿದ್ದ ವೃಕ್ಷವೊಂದು ಕಪಿಚೇಷ್ಟೆಗಳನ್ನು ಕೋ ಕೋಣದ ತಾಳ್ಮೆಯನ್ನು ನೋಡಿ ನೋಡಿ ಈಗ ತಡೆಯಲಾರದೆ ಅಯ್ಯ ಕೋಣ ಮಹಾಬಲಶಾಲಿಯಾದ ನೀನೆಲ್ಲಿ ಆ ಕಪಿಯಲ್ಲಿ ಅದು ಮಾಡುವ ಚೇಷ್ಟೆಗಳನ್ನು ನೀನೇಕೆ ಸಹಿಸಿಕೊಂಡಿರುವೆ ಒಂದು ಸಲ ಕೊಂಬಿನಿಂದ ಜುಡಿಸು ಹೊಗೆದು ಕಾಲಿನ ಗುರಸಿನಿಂದ ವರಸಿ ಬಿಡು ಎಂದಿತು ಕೋಣವು ವೃಕ್ಷಕ್ಕೆ ಹೇಳಿದ ಮಾತುಗಳೇನು ಉತ್ತರ ಕೋಣವು ನಗು ನಗುತ್ತಾ ನಾನು ಹಿಂದಿನ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೇನೋ ಈ ಜನ್ಮದಲ್ಲಿ ಕೋಣನಾಗಿ ಹುಟ್ಟಿದ್ದೇನೆ ಈಗ ಮತ್ತೆ ತಪ್ಪು ಮಾಡಿದರೆ ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟು ೇನೇನೋ ಎಂದಿತು ಅಲ್ಲದೆ ಕೋಣವು ವೃಕ್ಷಕ್ಕೆ ಹಾಗೆ ನನ್ನ ಬೇಡಿ ಆ ಕಪಿಯನ್ನು ನೋಡಿ ನನಗೆ ಮರುಕವಾಗುತ್ತದೆ ಇದು ನನ್ನನ್ನು ಪೀಡಿಸುತ್ತಿರುವವರೆಗೂ ಇದಕ್ಕೆ ಏನೂ ತೊಂದರೆ ಆಗುವುದಿಲ್ಲ ಆದರೆ ಬೇರೆಯಾದ ಯಾವುದಾದರೂ ಕೋಣವನ್ನು ಕೆಣಸ್ಕಿಸಿದರೆ ಇದರ ಗತಿ ಏನಾಗುತ್ತಿದ್ದೆಂದು ನನಗೆ ಭಯವಾಗುತ್ತದೆ ಬುದ್ಧಿ ಇಲ್ಲದೆ ನನ್ನ ಸಾವಿಗೆ ತಾನ್ ತನ್ನ ಸಾವಿಗೆ ತಾನೇ ಕಾರಣವಾಗುತ್ತಿದೆಯಲ್ಲ ಎಂದು ನನಗೆ ದುಃಖವಾಗುತ್ತದೆ ಎಂದು ಹೇಳಿತು ಕಪ್ಪಿಯನ್ನು ಸಾಯಿಸದೆ ಪ್ರಾಣಿ ಯಾವುದು ಏಕೆ ಸಾಯಿಸುತ್ತಿತ್ತು ಉತ್ತರ ಕಪ್ಪಿಯನ್ನು ಸಾಯಿಸದ ಪ್ರಾಣಿ ಕಾಡಿನಲ್ಲಿ ವಾಸವಾಗಿ ಮತ್ತೊಂದು ಕಾಡು ಕೋಣ ಆ ಕಾಡು ಕೋಣ ಕಪಿಯನ್ನು ಸಾಯಿಸಲು ಕಾರಣವೇನೆಂದರೆ ಸಾಧು ಕೋಣ ಎಂದುಕೊಂಡು ಗೊತ್ತಿಲ್ಲದೆ ಒಂದೇ ಆಕಾರವಿದ್ದುದರಿಂದ ಹಿಂದೆ ಮಾಡುತ್ತಿದ್ದ ಹಾಗೆ ಕೋಣದ ಬಾಳವನ್ನು ಹಿಡಿದು ಉಯ್ಯಾಲೆಯಾಡುತ್ತಿತ್ತು ಆ ಕೋಣ ತನಗೆ ಬಂದ ಕೋಪದಿಂದ ಕಪಿಯನ್ನು ತಿಂದು ಬಿಡುವಂತೆ ನೋಡಿ ಬಾಲವನ್ನು ಜುಡಿಸಿತು ಕಪಿಯು ಹತ್ತು ಮೂರು ಹತ್ತು ಮಾರು ಮಾರು ದೂರ ಬಿದ್ದ ಇದನ್ನು ನೋಡಿ ಓಣ ಮತ್ತೆ ಅಲ್ಲಿಗೆ ಹೋಗಿ ತಮ್ಮ ಚೂಪಾದ ಕೊಂಬುಗಳಿಂದ ಚುಚ್ಚಿ ಕಪ್ಪಿಯನ್ನು ಸಾಯಿಸಿತು